ಎಲ್ಲ ಮುಗಿದು ಗಲಾಟೆ ಹಲಾಲಾಗಿ ಬಂದು ನಿಂತ್ಕೊಂಡಿದೆ. ಬಿ ಜೆ ಪಿ ಅವರಿಗೆ ಬಹಿರಂಗವಾಗಿ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕಷ್ಟ, ವಿರೋಧ ಮಾಡೋದಕ್ಕೂ ಕಷ್ಟ. ರಘುಪತಿ ಭಟ್ರು ಮಾತಾಡಿದ್ರು ಇವತ್ತು, ಉಡುಪಿಯ ಶಾಸಕರು. ಈ ಉಡುಪಿ ಅನ್ನೋದು ಬಹಳಷ್ಟು ವಿಷಯಗಳ ಎಪಿಸೆಂಟ್ರ್. ಈ ಸಲ ಹಿಜಾಬ್ ಗಲಾಟೆ ಅಲ್ಲಿಂದ ಶುರುವಾಯಿತು, ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಗಲಾಟೆ ಅಲ್ಲಿಂದ ಶುರುವಾಯಿತು. ರಘುಪತಿ ಭಟ್ರನ್ನ ಹಲಾಲ್ ವಿವಾದದ ಬಗ್ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಏನು ತಪ್ಪಿದೆ, ಹಲಾಲ್ ಮಾಂಸ ನಾವು ಹಿಂದೂಗಳಾದವ್ರು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಹಿಂದೂ ಇನ್ನೊಬ್ಬ ಹಿಂದೂಗೆ ಹಲಾಲ್ ಮಾಂಸವನ್ನು ನೀನು ತಿನ್ನಬೇಡ, ನಿನ್ನ ಹೋಟೆಲ್ನಲ್ಲಿ ಹಲಾಲ್ ಮಾಂಸವನ್ನು ಮಾರಬೇಡ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ತಪ್ಪು? ರಘುಪತಿ ಭಟ್ರ ಪ್ರಶ್ನೆ. ಎಂ ಪಿ ರೇಣುಕಾಚಾರ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರು. ಹಿಂದೂಗಳ ಮಟನ್ ಅಂಗಡಿ ಇಡ್ತೀನಿ ಅಂದರೆ ಅದಕ್ಕೆ ನಾನು ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಇನ್ನೂ ಏನೇನೋ ಪ್ರಶ್ನೆಗಳನ್ನು ಎತ್ತಿದ್ರು. ಕೇಳಿಸ್ಕೊಳ್ಳಿ. ಹಿಂದೂ ಪದ್ಧತಿಯಲ್ಲಿ ಹಲಾಲ್ ಇದೆಯಾ? ನಮ್ಮ ಯಾವುದಾದ್ರೂ ಭಗವದ್ಗೀತೆ, ವೇದ, ಪುರಾಣಗಳಲ್ಲಿದೆಯಾ? ಅವರೆಲ್ಲ ಹೇಗೆ ನೀವು ಕುರಾನ್ನ ಪ್ರಕಾರವೇ ಆಚರಣೆ ಮಾಡ್ತೇವೆ ಅಂತೇಳಿ ಅವ್ರು ಹೇಗೆ ಅವ್ರು ಕುರಾನ್ನ ಪ್ರಕಾರ ಹಲಾಲ್ ಮಾಡ್ತಾ ಇರೋದು? ನಮ್ಗೆ ಅದು ಬೇಡ. ನಮಗೆ ನೀವು ಯಾವುದೋ ಮಾಂಸವನ್ನು ಅಲ್ಲನಿಗೆ ಸಮರ್ಪಣೆ ಮಾಡಿದ್ದಕ್ಕೆ ನಾವು ತಿನ್ನಲ್ಲ ಅಂತ ಹಿಂದೂಗಳು ನಿಶ್ಚಯ ಮಾಡಿದ್ರೆ ಅಲ್ಲಿ ತಪ್ಪೇನಿದೆ? ವಿವಾದವನ್ನು ಹುಟ್ಟಾಕಿದ್ದು ನೀವು, ನಮ್ಮ ಜನರಲ್ಲಿ ವಿನಂತಿ ಮಾಡ್ತೀರಿ. ಇನ್ನು ಮುಂದೆ ಯಾರು ಅಲ್ಪಸಂಖ್ಯಾತರು ಈ ರೀತಿ ಹಲಾಲ್ ಕಟ್ ಮಾಡಿ ಮಾಂಸ ತಿನ್ಬೇಕಂತೇಳಿ ಇದು ಸಂಪೂರ್ಣ ನಿಷೇಧ ಮಾಡಬೇಕು. ನಮ್ಮವರು ವ್ಯಾಪಾರಕ್ಕೆ ಹುಟ್ಟಿಬೇಕು ಎಲ್ಲ ರಂಗಗಳಲ್ಲಿ. ನಮ್ಮವರು ಹಿಂದೂಗಳು ಎಲ್ಲ ವ್ಯಾಪಾರಕ್ಕೆ ಬರಬೇಕಂತೇಳಿ ನಮ್ಮ ಉದ್ದೇಶದ ವಿನಂತಿಯನ್ನು ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.